ಹಾಯ್ ಹಲೋ ನಮಸ್ಕಾರ ಮಾಮ್ 2 ಮಿಲಿಯನ್ ಆಗಿತ್ತು ಒಂದು ವಿಷಯ ಗೊತ್ತಾ ನಾವೊಂದು ವಿಡಿಯೋ ಮಾಡಿದ್ವಿ ನಾನು ಶೈಲು ಇಬ್ರು ಶೈಲು ವರ್ಸಿನ ಡೇನ ತಗೊಂಡು ನೆಕ್ ನೋಡ್ಬಿಟ್ಟು ಬಂದಿರೋ ಥರ ಅದು ಶೈಲು ಇನ್ಸ್ಟಾಗ್ರಾಮಲ್ಲಿ 24 hours ಆಗಿಲ್ಲ ನಿನ್ನೆ ಹಾಕಿರೋದಲ್ಲ ಇನ್ನು ಮಧ್ಯಾಹ್ನ ಆಗಬೇಕು 24 hours ಆಗಲಿಕ್ಕೆ 24 hours ಆಗಿಲ್ಲ 2 million ನೋಡಿದೆ ವಾವ್ ನಿಜವಲ್ಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಇನ್ಸ್ಟಾಗ್ರಾಮಲ್ಲೆಲ್ಲ ಯೂಟ್ಯೂಬಲ್ಲೆಲ್ಲ ರೆಸ್ಪಾನ್ಸೇ ಇಲ್ಲ ಆದರೂ ಖುಷಿ ಆಗ್ತಿದೆ ಇನ್ಸ್ಟಾಗ್ರಾಮಲ್ಲಿ 2 lakh ನಾವು ಗೊತ್ತಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಓಡ್ತಿದೆ ಶೈಲಿ ಫಾಲೋವರ್ಸ್ ಬೇರೆ ಬಂದಿದ್ದಾರೆ ಇವತ್ತು ಒಂದು ಮಾಡಿದ್ದೀನಿ ನೋಡಿ ಮನೇಲಿರೋ ಒಂದು ಬ್ಯಾಂಡೇಜು ಎಕ್ಸ್ಪೈರ್ ಡೇಟ್ ಮುಗಿತಾ ಇತ್ತು ಹಾಗಾಗಿ ಶೈಲಿ ಕೈ ಪಿನ್ ತಕ್ಕ ಚುಚ್ಚಿ ಆ ಬ್ಯಾಂಡೇಜ್ ಹಾಕಿದ್ದೀನಿ ಆ ವಿಡಿಯೋವು ಶೈಲಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಬರುತ್ತೆ ನೀವು ನೋಡ್ಬೋದು ಚೆನ್ನಾಗಿದೆಯಲ್ಲ ಒಂಥರ ಅಲ್ವಾ ಹಾಗಾಗಿ ಮಾಡಿದ್ವಿ ಬರೀ ವಿಡಿಯೋ ಸ್ಕಿಪ್ ಮಾಡಬೇಡಿ ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡಿ ನಮ್ಮದು ಊರು ಹಬ್ಬ ಇರೋದ್ರಿಂದ ಇವತ್ತು ಫುಲ್ ಬಟ್ಟೆ ಪರ್ಚೇಸಿಂಗ್ ಇದೆ ಹಾಗೆ ಬಟ್ಟೆ ತರಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಶೈಲು ಪಾಪ ಎಲ್ಲ ಹೋಗ್ತಾ ಇದ್ದೀವಿ ಯಾರಿಗೆಲ್ಲ ಬಟ್ಟೆ ತಗೊಳ್ತೀವಿ ಏನು ಅಂತ ನೀವು ನೋಡಬಹುದು ಬನ್ನಿ ಹೋಗೋಣ ಶೈಲು ಬರ್ತಡೆ ಅದೆಲ್ಲ ವಿಡಿಯೋ ಹಾಕಿದ್ವು ಮತ್ತು ನಾವು ಗೊತ್ತಲ್ಲ ಹೊರಗಡೆ ಎಲ್ಲ ಹೋಗಿದ್ವು ಊಟ ಬಟ್ಟೆ ಎಲ್ಲ ಅದೆಲ್ಲ ಸ್ವಲ್ಪ ಮಕ್ಕಳಿಗೆಲ್ಲ ಕೊಡಿಸ್ತೀವಿ ಅದು ನಿಜವಾಗ್ಲೂ ವಿಡಿಯೋ ಹೊಡಿಲ್ಲ ಮನಸ್ಸಿಗೆ ಸಮಾಧಾನ ಇಲ್ಲ ಯಾಕೆಂದರೆ ಇಂಥ ಒಳ್ಳೆ ವಿಡಿಯೋಗಳೇ ನೋಡಲಿಲ್ಲ ಅಂದರೆ ಇನ್ನು ಯಾವ್ದು ನೋಡ್ತಾರೆ ಅನ್ನೋ ನನಗೂ ಗೊತ್ತಿಲ್ಲ ಪರವಾಗಿಲ್ಲ ನಾನೇನು ಮಾಡೋಕ್ಕಾಗಲ್ಲವಾ ನಾವು ಮಾಡೋಂಥದ್ದು ಮಾಡ್ತಿರೋಣ ನಿಮ್ಮ ಖುಷಿ ಬಂದಾಗಲೇ ನೋಡಿ ಬನ್ನಿ ಇವಾಗ ಹೊರಗಡೆ ಹೋಗೋಣ ಅಪ್ಪ ಬಂದಿತ್ತು ಅಪ್ಪ ಕೂಡ ಹೋಯಿತು ಮತ್ತು ಬಜ್ಜಿ ಶೈಲು ಮೊದಲಿಗೆ ಎಳ್ನೀರು ಕುಡಿಬಿಡೋಣ ಬಜ್ಜಿಮ್ಮ ಎಳ್ನೀರು ಕುಡಿಯೋಣ ಆ ಸ್ಟ್ರಾ ಬೇಕಾ ಎಳ್ನೀರು ಎಷ್ಟು ಗಂಜಿ ನಮ್ಮ ಮೈಸೂರಲ್ಲಿರೋ ಭಾಗದೇತ ಒಳ್ಳೆ ಹುಡುಗರಿಗಂತೂ ಬಟ್ಟೆ ಕಲೆಕ್ಷನ್ ಸೂಪರ್ ಗಂಡಸರು ಬಟ್ಟೆಗಳು ನೋಡೋದು ಶರ್ಟ್ ತೋರಿಸಪ್ಪ ಶರ್ಟು ತೋರಿಸು ಶರ್ಟ್ ಬಿತ್ತು ತೋರಿಸೋನು ಎಲ್ ಸೈಜ್ ಎಷ್ಟಿದೆ ಮೀಡಿಯಮ್ ಅಲ್ಲ ಇದು ಸಾಲಲ್ಲ ಪುಟ ಮೀಡಿಯಮ್ ಸೈಜ್ ಇದು ಸ್ವಲ್ಪ ದೊಡ್ಡ ಸೈಜ್ ಬೇಕು ಫ್ಯಾನ್ ಹಾಕಪ್ಪ ಎಲ್ ಸೈಜ್ ಬೇಕಾ ವಿಶುಗೆ ನೋಡ್ಕೊಂಡೆ ತಗೋಬೇಕು ಇಲ್ಲಾಂದ್ರೆ ಅವ್ನು ಹಾಕೊಳ್ಳೋದೆಲ್ಲ ಬಟ್ಟೆ ಅಂದ್ರೆ ಅವ್ನು ಯಾವ ಆತರ ಹಾಕೊಳ್ತಾನೆ ಬಟ್ಟೆ 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 ಆತರ ಇರಬೇಕು ತುಂಬಾ ಒಂಥರ ಇದೆ ಬಟ್ಟೆ ಇದರಲ್ಲಿ ಒಂದೇ ಪೀಸ್ ಬಂದಿದೆ ಒಂದೊಂದು ಪೀಸ್ ಬರುತ್ತೆ ಈ ಥರ ಎಲ್ಲ ಇದೆ ಸೈಜ್ ಬೇರೆ ಏನು ಸೈಜಲ್ಲಿ ಬಂದಿದೆ ಇದು ನೋಡಿ ಇದೊಂದು ಚೆನ್ನಾಗಿದಲ್ವಾ ತೋರಿಸಪ್ಪ ಇದು ಬಿಚ್ಚಿಬಿಡು ತೋರಿಸಿ ಓಪ್ ಸೆಲೆಕ್ಟ್ ಅದು ಬೇಡ ಇದು ಶರ್ಟ್ ಎಂಟ್ರಿ ಪುಟ ನೋಡಿ ಡಿಪ್ಟಿ ನಮ್ ಎಂಟ್ರಿ ಡಿಪ್ಟಿ 100 rupees ಕೊಡಿ ಇದೊಂದು ಏನಂತ ಇದು ಪುಟ ಈ ಕಲರ್ ಇದೆ ಅಂತ ತುಂಬ ಒಂಥರ ಅಗಲ ಇದೆಯಲ್ವಾ ಹಂಗೆ ಹಿಂಗೆ ಅಂತದ್ದು ಬೇಕಲ್ವಾ ಕಳಿಸ್ತಾನೆ ಯಾವ ಏ ಬಜ್ಜಿಮ್ಮ ಬಾರಲ್ಲಿ
ವಿಷಯ ಎರಡು ಶರ್ಟ್ ಒಂದು ವೈಟ್ ಫುಲ್ ವೈಟ್ ಇದೆ ಒಂದು ಈ ತರ ಪ್ಯಾಂಟ್ ಮತ್ತೆ ಏನು ಬೇರೆ ಬೇಕಂತ ನೋಡಿ ಬಜ್ಜಿ ನೋಡಿ ಓ ಕಾಲು ನೋವಾ ಅಲ್ಲೋಗಿ ಸ್ಟೆಪ್ ಮೇಲೆ ಕೂತ್ಕೋ ಸ್ಟೆಪ್ ಮೇಲೆ ಹೋಗಿ ಕೂತ್ಕೋ ನೋಡಿ ತೋರಿಸ್ತೀನಿ ನೋಡಿ ತೋರಿಸ್ತೀನಿ ಬಾ ಅಲ್ಲಿ ಸ್ಟೆಪ್ ಕೂತ್ಕೋ ಅಲ್ಲಿ ಕೂರು ಅಲ್ಲಿ ಸ್ಟೆಪ್ ಮೇಲೆ ಅಲ್ಲೇ 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 ಕೂತ್ಕೋ ಓಕೆ ಓಕೆ ಇದೆಲ್ಲ ಟಿ ಶರ್ಟ್ ಏನು ಸೈಜು ಈ ತರ ಬೇಡ ಸರ್ ಸರ್ ಈ ತರ ಬೇಡ ಅಂದ್ರೆ ಜೀನ್ಸ್ ಪ್ಯಾಂಟು ಚೆನ್ನಾಗಿ ಸ್ವಲ್ಪ ಸ್ಟೈಲಿಶ್ ಆಗಿ ಕೊಡಿ ಬುಜ್ಜಿ ಏಟ್ ಬೀಳ್ತವೆ ಬೇಡ ಬೇಡ ಚಡ್ಡಿ ಟಿ ಶರ್ಟ್ ಬೇಡ ನಾವು ಜೀನ್ಸ್ ತೋರಿಸಿ ಶರ್ಟ್ ಅಥವಾ ಟಿ ಶರ್ಟ್ ಚೆನ್ನಾಗಿರೋ ತೋರಿಸಿ ಸಿಂಗಲ್ ಸಿಂಗಲ್ ಪೀಸೇ ತೋರಿಸಿ ಶರ್ಟ್ ಟ್ವೆಂಟಿ ಸಿಕ್ಸ್ ಕೊಡ್ತೀನಿ ಜೀನ್ಸ್ ಅಲ್ಲಿ ಬೇಕು ನೋ 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 ಜೀನ್ಸೇ ಬೇಕು ಈ ತರ ಬೇಡ ನಮಗೆ ಬಜ್ಜಿಗೆ ಸೆಲೆಕ್ಟ್ ಪ್ಯಾಂಟ್ ಹಾ ಚಿಕ್ಕದಾಗತ್ತೆ ಸರ್ ಚಿಕ್ಕದಾಗತ್ತೆ ದೊಡ್ಡ ಸೈಜ್ ಕೊಡಿ ಪ್ರಿಂಟೆಡ್ ಅಲ್ಲಿ ತೋರಿಸಿ ಒಂದು ಪ್ಲೇನ್ ತೋರಿಸಿ ಬುಜ್ಜಿ ಪ್ಯಾಂಟ್ ಇಷ್ಟ ಆಯ್ತಾ ನೋಡು ಸರಿ ಆಗತ್ತೆ ಇದು ಯಾವ ಸೈಜ್ ಟ್ವೆಂಟಿ ಫೋರ್ ಸರಿ ಇದೆ ಈ ಈ ಶರ್ಟ್ ಸರಿ ಇದೆ ನೋಡು ಪುಟ ಸ್ವಲ್ಪ ಟೈಟ್ ಅಲ್ವಾ ಟ್ವೆಂಟಿ ಸಿಕ್ಸ್ ಕೊಡಿ ತೋರಿಸಿ ಟ್ವೆಂಟಿ ಫೋರ್ ರೈಟ್ ಇದೆ ಕೊಡಿ ಟ್ವೆಂಟಿ ಫೋರ್ ಇದೆ ಕೊಡಿ ಕೊಡಿ ತೋರಿಸಿ ಟ್ವೆಂಟಿ ಸಿಕ್ಸ್ ಅಲ್ಲಿ ತೋರಿಸಿ ಪ್ಯಾಂಟ್ದು ಮುನ್ನೂರ ಎಂಬತ್ತು ಮುನ್ನೂರ ಎಂಬತ್ತು ಸಾವಿರ ಎಷ್ಟು ಸಾವಿರದ ಇನ್ನೂರ ಐವತ್ತು ಅದು ಥರ ಬಿಡಪ್ಪ ಆ ಥರ ಗಿಚ್ಚಿ ಗಿಲಿ ಗಿಲಿ ಬೇಡ ನಮಗೆ ಬಾರೋ ಇಲ್ಲಿ ಬುಜ್ಜಿ ಮಾ ನೋಡಿ ಅವನ್ನೆಲ್ಲ ಬುಜ್ಜಿ ಹೇಳ ಮಾತೇ ಕೇಳಲ್ಲ ಅಂತಾರೆ ತೋರಿಸಪ್ಪ ಯಾವ ಥರ ಅಯ್ಯೋ ಬೇಡಪ್ಪ ಬೇಡ ಈ ಥರ ಬೇಡ ಇವ್ರು ಹಾಕೋ ಥರ ಇಲ್ಲ ಹೌದಲ್ವಾ ಬೇಡ ಬೇಡ ಬಾರ ಅಂತ ಕೊಡ್ತೀನಿ ಬಟ್ಟೆ ಏ ಬುಜು ಬರಲಿ ಬಿಡಕಂದ ಬೇಡ ಬರ ಪಾಪ ಪುಟಾಣಿ ಹುಡುಗ ತೋರ್ತಿದ್ದಾನೆ ಇಲ್ಲಿ ಲೇಡೀಸ್ ಕಲೆಕ್ಷನ್ ಇಲ್ಲ ಹುಡುಗರ ಕಲೆಕ್ಷನ್ ಅಂತೂ ಸೂಪರ್ ಆಗಿದೆ ಅಯ್ಯೋ ಇಲ್ಲಿ ನೋಡಿದ್ರೆ ಭಯನೇ ಆಗುತ್ತಲ್ಲ ಓಪನ್ ಮಾಡ್ತೀನಿ ಆಗತ್ತಲ್ಲ ಪುಟ ನೋಡಿ ಯಾವ್ದಿರಲಿ ಇದೇ ಇರಲ್ಲ ಇಲ್ಲ ವೈಟಲ್ಲಿ ತಗೊಡೋದು ಇಲ್ಲ ಇರಲ ಇದು ಪೇಂಟ್ ಮೇಲೆ ಇದೆ ಸರ್ ಇದು ಪೇಂಟ್ ಜೀನ್ಸ್ ಮಾಮೂಲಿ ಪೇಂಟ್ಗಾದ್ರೆ ಸಿಗ್ನಲ್ ಬಟ್ಟೆ ಇಲ್ವಾ ತಗೊಂಡ್ಬಿಟ್ಟು ಸ್ವಲ್ಪ ಮುಂದೆ ಕೆಲಸ ಇದೆ ಅಲ್ಲಿ ಶೈಲಿಗೂ ಬಟ್ಟೆ ತಗೊಳ್ಬೇಕು ಬನ್ನಿ ಹೋಗೋಣ ಅಲ್ಲಿ ಲೇಡೀಸ್ ಬಟ್ಟೆ ಇರಲಿಲ್ಲ ಅಲ್ವಾ ಹಾಗಾಗಿ ನೋಡಪ್ಪ ಸಿಗ್ನಲ್ ಬೇರೆ ಒಬ್ರು ಅಂತ ಇಂಥವ್ರು ಒಬ್ರು ಇರ್ತಾರೆ ಶೈಲಿ ಬಟ್ಟೆ ತಗೊಳಕ್ಕೆ ಮುಂಚೆ ಯಾರೋ ಬ್ರೈಡಲ್ಗೆ ಹೇಳಿದ್ರಲ್ವಾ ಅವ್ರಿಗೇನೋ ಜ್ಯುವೆಲ್ರಿ ಕೂಡ ಬೇಕಂತೆ ನೋಡ್ಕೊ ತಗೋಬೇಡ ಸರ್ ಇದು ಸೇಲ್ಗ ಅಥವಾ ಇದೆಲ್ಲ ಬಾಡಿಗೆ ಅವ್ರಿಗೆ ಯಾವ ತರ ಬೇಕು ಅಂತ ಕಳಿಸ್ತಿದಾರ ಯಾವ್ದು
ಮತ್ತೆ ಊಟ ಮಾಡಿರಲಿಲ್ಲ ಅಲ್ವಾ ಹಾಗಾಗಿ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ಬಂದ್ವಿ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂದರು ಸರಿ ಊಟ ಕೂಡ ಮುಗಿಸ್ಕೊಬೇಡ ಇಲ್ಲೇ ಅಂತ ಊಟ ಮಾಡ್ಕೊಳ್ತಾ ಟೈಮ್ ಆಗಿಬಿಟ್ಟಿದೆ 3 ಗಂಟೆ ಮೇಲಾಗಿದೆ ಹಾಗಾಗಿ ಊಟ ಮಾಡ್ಕೊಬೇಡ ಅಂದ್ಬಿಟ್ಟು ಬಂದ್ವಿ ಇಲ್ಲಂತೂ ಫುಲ್ ನ್ಯೂಡಲ್ಸ್ ಈ ತರ ಎಲ್ಲ ಸಿಗುವಂತದ್ದು ಶೈಲಿಗೆ ಏನು ಇಷ್ಟ ಅದನ್ನೇ ತಗೋಣ ಬುಜ್ಜಿಗಂತೂ ಪಿಜ್ಜಾ ಬೇಕಂತ ನೋಡಿ ಅವನು ಎಲ್ಲೋಯ್ತು ಅಂದ್ರೆ ಐಸ್ ಕ್ರೀಮ್ ಪಿಜ್ಜಾ ಇದೇ ಕೀಳೋದು ಅವನು ಅದು ನೋಡಿ ಎಷ್ಟು ಟೈಟ್ ಆಗಿದೆ ಶೈಲ ಅಲ್ಲಿ ಹೋಗಿ ಕೂರ್ತಾಳೆ ಎಷ್ಟೊಂದು ಐಟಲ್ಲಿದೆ ಅಲ್ವಾ ಶೈಲಿ ಒಂದ್ಸರಿ ಹೋಗ್ಬಿಟ್ಟು ಫೋಟೋ ತೆಗಿರಿ ಮಮ್ಮಿ ಅಂದ್ಬಿಟ್ಟು ಅಲ್ಲೋಗಿ ಐಟಲ್ಲಿ ಕೂತ್ಕೊಂಡು ನೋಡಿಬಿಟ್ಟು ಮತ್ತೆ ರಿಟರ್ನ್ ಬಂದು ಇಲ್ಲಿ ಊಟಕ್ಕೆ ಅಂತ ಬರ್ತಾಳೆ ಅಲ್ಲಿ ಕೂತ್ಕೊಂಡು ತಿನ್ನೋಕ್ಕಾಗುತ್ತಾ ಏನೋ ಗೊತ್ತಿಲ್ಲ ಆ ಥರನೂ ಇದೆ ಅಂತ ಈಗಲೇ ಗೊತ್ತಾದ್ದು ಅವ್ರು ಅಲ್ಲಿಗೆ ತಗೊಂಡೋಗಿ ಕೊಡೋಕೆ ಹೋಗ್ತಿದ್ದಾರೆ ನಾನು ಜಾಸ್ತಿ ಯಾವುದು ಬೇಡ ಅಂತ ಹೇಳ್ಬಿಡ್ತೇವೆ ಶೈಲು ಅಂತೂ ಒಂದು ನ್ಯೂಡಲ್ಸ್ ಥರ ಬರುತ್ತಲ್ಲ ಚೆನ್ನಾಗಿರುತ್ತೆ ಇಲ್ಲಿ ತುಂಬಾ ಸ್ವಲ್ಪ ಕಾಸ್ಟ್ಲಿ ಆದರೂ ಓಕೆ ಚೆನ್ನಾಗಿರುತ್ತೆ ಫುಡ್ ಎಲ್ಲ ಟೇಸ್ಟ್ ಇರುತ್ತೆ ಅಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ಇದ್ದೇ ಇರುತ್ತಲ್ವಾ ಹಾಗಾಗ್ಬಿಟ್ಟು ನಾವು ಸ್ವಲ್ಪನೇ ತೊಗೊಂಡು ಬುಜ್ಜಿ ಬೇಡ ಐಸ್ ಕ್ರೀಮ್ ಅಂತ ನಾನು ಎಳ್ನೀರಲ್ಲ ಕೊಡ್ತಿರೋದ್ರಿಂದ ಹೊಟ್ಟೆ ತುಂಬಿತ್ತು ನನಗೆ ಆದರೆ ಶೈಲಿಗೆ ಬೇಡ ಬೇಡ ಸ್ವಲ್ಪ ತಗೊಳ್ಳಿ ಮಮ್ಮಿ ಹೇಳ್ಕೊಂಡು ಕೊಟ್ಟಲು ನಾನು ಕೂಡ ಅದನ್ನು ಸ್ವಲ್ಪ ತಿಂದೆ ತಿನ್ನಬಾರ್ದು ತಿನ್ನಬಾರ್ದು ಅಂತ ಹೇಳಿ ಹೊರಗಡೆ ಒಳಗಿನ ಊಟ ಮಾಡಲೇಬೇಕು ಅವಳು ತಿನ್ನೋದೇ ಇಲ್ಲ ಅಂತ ನಾನು ಬೈದು ಬಲವಂತ ಮಾಡ್ತೀನಿ ಅಷ್ಟೇ ಏನಾಗಲ್ಲ ತಿನ್ನು ಯಾವ ಡಯೆಟ್ ಏನು ಅನ್ಕೊಂಡು ಕುತ್ಕೊಂಡ್ರೆ ಹೊಟ್ಟೆ ಎಸ್ ಇದೆಯ ಸರ್ ಬಾಟಮ್ ತೊಗೊಂಡು ಏನು ಸರ್ ಬಿಡೋದು ಎರಡು ಬೇಕಲ್ವಾ ಅದು ಮತ್ತೆ ಯೂಸ್ ಸೈಜ್ ಯಾವ ಬರುತ್ತೆ ಆ ಥರ ನೀನ್ ಇಷ್ಟಪಟ್ಟದೇ ಸಿಗ್ತಿಲ್ವಲ್ಲ ಎಲ್ಲಿ ಯಾಕೆ ಬೇಬಿ ಬಿಡು ನಿನ್ ಸೈಜ್ ಯಾಕೋ ಬರ್ಲಿಲ್ಲ ಪುಟ್ಟ ನನ್ ಸೈಜ್ ಇದೆ ಶೈಲುದು ಶೈಲು ಡ್ರೆಸ್ ಹೇಗಿದೆ ನೋಡಿ ಇದು ನಾನೇ ಕೊಡಿಸಿದ್ದು ಇವಾಗ ಶೈಲಿಗೆ ಬೇಡ ಬೇಡ ಅಂತ ಇಲ್ಲು ಪಾರ್ಟಿ ವೇರ್ದು ಚೆನ್ನಾಗಿದೆ ಅಲ್ವಾ ಬೇಕಾದ್ರೆ ಕೆಳಗಡೆ ಸ್ವಲ್ಪ ಕಟ್ ಮಾಡಿ ಲಾಂಗ್ ಇದೆ ಹೊಲ್ಸ್ಕೋಬೋದು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಚೆನ್ನಾಗಿ ಕಾಣ್ತಿದ್ದಾಳೆ ಶೈಲು ಸೂಪರ್ ಪುಟ ಸೂಪರ್ ಓಕೆ ಬಟ್ಟೆಗಳೆಲ್ಲ ಪರ್ಚೇಸ್ ಮಾಡಿ ಮನೆಗೆ ಬಂದು ಒಪ್ಪ ಸಿಕ್ಕಾಬಟ್ಟೆ ಬಿಸಿಲು ನನಗಂತೂ ಸಿಕ್ಕಾಬಟ್ಟೆ ಸುಸ್ತೇ ಆಯಿತು ಹೇಳಬೇಕು ಅಂತಂದರೆ ಬಿಸಿಲು ಕೆಲಸ ಮಾಡೋರೆಲ್ಲ ಹೆಂಗೆ ಮಾಡ್ತಾರೋ ಕಷ್ಟಪಟ್ಟೆ ಅಂತ ಅನಿಸುತ್ತೆ ನಾವಂತೂ ಒಂದಿನ ಹಿಂಗೆ ಬೈಕಲ್ಲಿ ಹೋಗ್ಬಿಟ್ಟು ಬರಲಿಕ್ಕೆ 1 ಗಂಟೆ ಟೈಮಿಗೆಲ್ಲ ಸುಟ್ಟು ಬದ್ನೆಕಾಯಿ ಆಗಿರ್ತೀವಿ ಬುಜ್ಜಿ ನೋಡಿ ಅವನು ಬಿಸಿಲಲ್ಲಿ ಕುಂತು ಸುಸ್ತಾಗಿ ಕೂತವ್ರೆ ಅವನು ಮಗಳಿ ಬಿಟ್ಕೊಂಡು ನನ್ನ ಮಗಳಂತೂ ವೀಡಿಯೋ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದಾಳೆ ಸಖತ್ತಾಗಿರೋ ಒಂದು ವೀಡಿಯೋ ಮಾಡಲಿಕ್ಕೆ ಬರೀ ನನ್ನ ವಿಲನೇ ಮಾಡ್ತಾಳೆ ವೀಡಿಯೋವಲ್ಲೆಲ್ಲ ನಾನು ಬರೀ ವಿಲನೇ ಎಲ್ಲ ಅದೇ ಇಷ್ಟಪಡ್ತಾರಂತ ಅದಕ್ಕೆ ನನ್ನ ಬರೀ ವಿಲನೇ ಏನು ಮಾಡೋಕ್ಕಾಗಲ್ಲ ಯಾರೆಲ್ಲ ವೀಡಿಯೋ ನೋಡಿದ್ರಿ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ನೋಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಅದೇ ಹೇಳಿದ್ದೀನಲ್ಲ ಬೆಳಗ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಅಂತ ಹೇಳ್ಬಿಟ್ಟು ವಾಟ್ ಮಗನೇ ನೋಡಿ ಅವನ್ ಬೇಬಿ ನಾನು ನೀ ನಾನು ಯಾರಪ್ಪ ಎಸ್ ಇಲ್ಲಮ್ಮ ಫಾರ್ ಕರ್ಕೊಂಡು ಹೋಗ್ಲ ಓಕೆ ಅವನೇ ಇಟ್ಟಿರೋ ನೇಮ್ ಅದು ನನಗೆ ಬೇಬಿ ಅಂತೇಳಿ ಬಟ್ಟೆ ಅಂಗಡಿಯಲ್ಲಿ ಎಲ್ಲ ಅವನು ಬೇಬಿ ಬೇಬಿ ಅಂದರೆ ಎಲ್ಲ ನನ್ನನ್ನೇ ನೋಡ್ತಾ ಇದ್ರು ಬೇಬಿ ಬೇಬಿ ಅಂತಲೇ ನೋಡಿ ಅವನಿಗೆ ನಾನು ಬೇಬಿ ನನಗೆ ಅವನ ಬೇಬಿ ಅಲ್ಲ ನಾನೇ ಅವನಿಗೆ ಬೇಬಿ ಓಕೆ ಅಣ್ಣಯ್ಯ ನಾನು ಅವನ ಅಣ್ಣಯ್ಯ ಅನ್ಬೇಕಂತ ಏನನ್ಬೇಕಪ್ಪ ನಾನು ನಿನ್ನನ್ನು ಅಣ್ಣಯ್ಯ ನೀನೇನಂತೀಯ ನೋಡಿ ನಾ ಅವನು ನನ್ನನ್ನು ಬೇಬಿ ಅಂತಾನೆ ಅಂತ ನಾನು ಅವನ ಅಣ್ಣಯ್ಯ ಅನ್ಬೇಕಂತೆ ಬೆಳಗ್ಗೆ ಹೇಳ್ತಾನೆ ಎದ್ದು ಬಂದ್ಬಿಟ್ಟು ಗುಡ್ ಮಾರ್ನಿಂಗ್ ಬೇಬಿ ಅಂತಾನೆ ಆವಾಗ ನಾನು ಹೇಳಬೇಕು ವೆರಿ ಗುಡ್ ಮಾರ್ನಿಂಗ್ ಅಣ್ಣಯ್ಯ ಅಂತ ಇಲ್ಲಾಂದರೆ ಖುಷಿ ಅನ್ನೋಂಗಿಲ್ಲ ಬುಜ್ಜಿ ಅನ್ನೋಂಗಿಲ್ಲ ಹ್ಞೂ ಅಮ್ಮಮ್ಮ ನಾನು ನಿನ್ನ ಅಣ್ಣಯ್ಯ ಅಂತಾನೆ ಓಕೆ ಕಂದ ಅಂತ ಹೇಳ್ತೀನಿ ಏನು ಮಾಡೋಂಗಿಲ್ಲ
ಒಪ್ಪೊರಕ್ಕೆ ಬೇಡ ಬೇಡ ಒಡಿ ಬಿಡ ಒಡಿ ಬಿಡ ಆಕ್ಟಿಂಗ್ ಆಕ್ಟಿಂಗ್ ಮಾಡಕ್ಕೆ ಪೊರಕೆ ತರ್ತಿದ್ದಾಳೆ ಗೊತ್ತಿಲ್ಲದವ್ರು ಏನು ಪೊರಕೆ ತರ್ತಿದಾರಲ್ಲಪ್ಪ ಅನ್ಬೇಕು ಎಸ್ 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 ಹೋಗ್ತೀನಿ ಏನು ವಿಡಿಯೋ ಬರುತ್ತೆ ಅಂತ ಶೈಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಮಮ್ಮಿ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀವಿ ಯೂಟ್ಯೂಬ್ ಅಲ್ಲಿ ಹಾಕ್ತೀವಿ ಯೂಟ್ಯೂಬ್ ಅಲ್ಲಿ ಅಂತೂ ರೆಸ್ಪಾನ್ಸ್ ಇಲ್ಲ ಜಾಸ್ತಿ ಇನ್ಸ್ಟಾಗ್ರಾಮ್ ಎಲ್ಲ ಕಂಟೆಂಟ್ ಮಾಡಿ ಬರೀ ರೀಲ್ಸ್ ಮಾಡ್ತಿರಲ್ಲ ಅಂತಿದ್ರ ಕಂಟೆಂಟ್ ಮಾಡಿದ್ರೂ ರೀಲ್ಸ್ ವ್ಯೂಸ್ ಆಗ್ತಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಸಾರಿ ಯೂಟ್ಯೂಬ್ ಅಲ್ಲಿ ಸೊ ಯಾಕೆ ಅಂತ ಗೊತ್ತಿಲ್ಲ ಅಯ್ಯೋ ನನ್ನ ಮುಖಕ್ಕೆ ಬೆಳಕು ಹೊಡೆದೆ ಗೋ ಬಾರು ಇಲ್ಲೇ ಇರು ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ ಕಂಟೆಂಟ್ ವಿಡಿಯೋಸ್ ಹಾಕಿದ್ರೆ ವ್ಯೂಸ್ ಆಗಲ್ಲ ಬೇರೆ ಏನಾದರೂ ಗಾಸಿಪ್ಸ್ ಅದು ಇದು ಹಾಕಿದ್ರೆ ವ್ಯೂಸ್ ಆಗುತ್ತೆ ನಮಗೆ ಗಾಸಿಪ್ ಮಾಡಕ್ಕೆ ಬರಲ್ಲ ನಾವು ಮಾಡೋದಿಲ್ಲ ಅಷ್ಟೇ ಅಲ್ವಾ ಅಷ್ಟೇ 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 ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರಾ ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರಾ ಅಷ್ಟೇ ಬಿಜಿ ಬಿಮೆ ಹಾಕೋದು ಅದು ಹಾಕಲು ಹಾಕಲು ಶೂ ಹಾಕಬೇಕಲ್ವಾ ಬುಜ್ಜಿ ಬೇಬಿನ ಸ್ವಲ್ಪ ಆಟ ಆಡ್ಸ್ಕೊಂಡು ಬರೋಣ ಹರ್ಕ್ ಹೋಗ್ಬಿಟ್ಟು ತಗೋತಿಯಾ ಉತ್ತಮ ಸೈಡಲ್ಲಿ ನಡಿ ಬಾ ಈ ಕಡೆ ಬಾ ಬೈಕ್ ಬರುತ್ತೆ ಬಾ ಇಲ್ಲ ನಡಿ ಇಲ್ಲಿ ಬಾ ಕಂದ ಬುಜ್ಜು ಇಲ್ಲಿ ಬಾ ಏಯ್ ಯಾಕೆ ಸಾಕಿಲ್ಲ ನಿಲ್ಸಮ್ಮ ಬುಜ್ಜಿಮ್ಮ ಹುಷಾರ ಬಾ ಇವಾಗ ಕಾಲು ನೋಡಿ ಈ ಸೈಡ್ ಈ ಸೈಡೆಲ್ಲ ಕೊಡಬಾರ್ದು ಸೀದಾ ತರಬೇಕು ನಿನ್ನ ಕಾಲನ್ನ ನಿನ್ನ ಫ್ರೆಂಡ್ ನನಗೇನು ಗೊತ್ತು ಸಾನ್ವಿ ಬಂದಿಲ್ವಲ್ಲ ಸಾನ್ವಿ ಸಾನ್ವಿನ ತಾನ್ವಿನ ಸಾನ್ವಿ ಬಂದಿಲ್ಲ ಬಾ ಹ್ಞೂ ಹಾಕ್ಬಾರ್ದು ಹಂಗೆ ಸ್ಟ್ರೈ ಅಲ್ಲಿ ಕಾಲು ಸಿಕ್ಕಾಕಬಿಡುತ್ತೆ ಅವಾಗ ಹೆಂಗೆ ಬರ್ತೀಯಾ ಮತ್ತೆ ಸ್ಟ್ರೈಟ್ ಬರ್ಬೇಕು ನೀನು ಹಾಂ ಹ್ಞೂ ಬಾ ಅದಕ್ಕೆ ಹುಷಾರ ಬಾ ಬಾರ ಏನಿಲ್ಲ ಕಾಲು ಮುಂದೆ ಇಟ್ಕೊಂಡು ಬಾರ ಹಾಂ ನನ್ನ ಮಗಳು ಕೆಲಸ ಸ್ಟಾರ್ಟ್ ಮಾಡ್ಕೊಬಿಟ್ರೆ ನೋಡಿ ನನ್ನ ಹತ್ರ ಸ್ಯಾರಿಗಳೇ ಇಲ್ಲ ಸ್ಯಾರಿನ ಇಲ್ಲ ಸುಮಾರು ಸ್ಯಾರಿಗಳೆಲ್ಲ ಕೊಟ್ಬಿಟ್ಟೆ ಆದರೆ ಸ್ವಲ್ಪ ಸ್ವಲ್ಪನೇ ಇದೆ ಒಂದಷ್ಟು ಅಲ್ಲಿದೆ ಒಂದಿಷ್ಟು ಇಲ್ಲಿದೆ ಇಷ್ಟೇ ನನ್ನ ಹತ್ರ ಯಾವುದೂ ಇಲ್ಲ ನನ್ನ ಮಗಳು ಆದರೂ ಇಷ್ಟೊತ್ತನ್ನ ಎಲ್ಲ ನೋಡಿ ಎಲ್ಲ ಕೆಡಗ್ತಾ ಇದ್ದಲ್ಲ ಈಗ ತಾಗದು ಎಷ್ಟು ಆ ಸ್ಯಾರಿಗಳು ನೋಡಪ್ಪ ಹಂಗೆ ಚೆನ್ನಾಗಿದೆ ಒಂದು ಹೋಗಿಲ್ಲ ಕರೆಕ್ಟಾಗಿ ಅದು ಹೆಂಗಿತ್ತು ಹಂಗೆ ಇದೆ ಅದೊಂದು ತಗೊಡು ಅದು ತಗೊಡಪ್ಪ ಅದು ಜಾಕೆಟ್ದು ಮೇಲ್ಗಡೆ ಕಂಬಿಗೆ ಅದು ನಾನೇ ಇದು ಮಾಡಿದೆ ಅಲ್ಲಿ ಹೋಗಿ ಸಿಕ್ಕಾಕೊಬಿಡ್ದು ಇದಿಷ್ಟೆಲ್ಲ ಕೆಳಗಡೆ ಹಾಕ್ಬಿಡು ಮಡ್ಚ್ಕೋಬೇಡ ನೈಟಿಗಳು ಡೈಲಿ ಬರ್ದಲ್ವ ಆಮೇಲೆ ನಿಮ್ಮ ಅಪ್ಪಂದೆಲ್ಲ ಮಡ್ಚೋಣ ಈ ಸೈಡ್ದು